ದಕ್ಷಿಣ ಕನ್ನಡ ಜಿಲ್ಲೆ ಹಿಂದೆ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯಾಗಿತ್ತು. ಕೆಲವು ಕಾರಣಗಳಿಂದ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸ್ವಲ್ಪ ನಿಷ್ಕ್ರಿಯ ಆಗ್ತಾ ಬಂತು. ಆದರೆ ಪುನಃ ಈ ಜಿಲ್ಲೆಯಲ್ಲಿ ನಮ್ಮ ನಾಯಕರುಗಳು ಕಾಂಗ್ರೆಸ್ ಅನ್ನು ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಎರಡು ಸಲ ವಿಧಾನಸಭೆಗೆ ಈ ಕ್ಷೇತ್ರದಿಂದ ಆರಿಸಿ ಬಂದಿದ್ದೇನೆ. ಜನರ ಪ್ರೀತಿ ವಿಶ್ವಾಸದಿಂದ, ಜನರ ಒಂದು ಆಶೀರ್ವಾದದ ಫಲವಾಗಿ ನಾನು ಶಾಸಕನಾಗಿದ್ದೇನೆ. ನನ್ನ ವೈಯಕ್ತಿಕ ಶಕ್ತಿಯಿಂದ ನಾನು ಶಾಸಕನಾದದ್ದಲ್ಲ, ಜನರ ಪ್ರೀತಿ ವಿಶ್ವಾಸದಿಂದ ನಾನು ಶಾಸಕನಾಗಿದ್ದೇನೆ. ಇವತ್ತು ಪುನಃ ಮೂರನೇ ಸಲ ಚುನಾವಣೆಗೆ ನಾನು ಈ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದೇನೆ. ಜೀವನದಲ್ಲಿ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡಿದ್ದೇನೆ, ನಾನು ಜನರಿಗಾಗಿ ಇರಬೇಕು, ಜನರ ಸೇವೆ ಮಾಡುವಂಥ ಮನೋಭಾವ ಇದ್ದರೆ ಮಾತ್ರ ನಾವು ರಾಜಕೀಯದಲ್ಲಿ ಇರಬೇಕು ಎಂಬ ಮನೋವೃತ್ತಿಯನ್ನು ಇಟ್ಟುಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೇನೆ. ಜನರ ಪ್ರೀತಿ ವಿಶ್ವಾಸಕ್ಕೆ ಇರುವಂಥ ಜನಪ್ರತಿನಿಧಿಗೆ ಅವರದೇ ಆದಂಥ ಕೊಡುಗೆಯನ್ನು ಖಂಡಿತವಾಗಿ ಕೊಡ್ತಾರೆ ಎಂಬ ವಿಶ್ವಾಸ ನನ್ನಲ್ಲಿದೆ. ಕ್ಷೇತ್ರದ ಅಭಿವೃದ್ಧಿ, ರಸ್ತೆಗಳ ಅಭಿವೃದ್ಧಿ, ಕುಡಿಯುವ ನೀರಿನಲ್ಲಿ ಹೆಚ್ಚಿನ ಪ್ರಗತಿ, ಮಾರ್ಗದ ಡಾಮರೀಕರಣ, ಇವತ್ತು ಮೂಡುಬಿದ್ರಿ ತಾಲೂಕು ಆಗಬೇಕು ಅಂತ ಬಹಳ ವರ್ಷದ ಒಂದು ಬೇಡಿಕೆ ಇತ್ತು. ನಾನು ಶಾಸಕನಾದ ನಂತರ ಅದಕ್ಕೆ ಒಂದು ಕಾಯಕಲ್ಪ ಕೊಡುವಂಥ ಕೆಲಸ ಮೂಡುಬಿದ್ರಿಯ ಜನತೆಯಿಂದಾಗಿ ನಾನು ಮಾಡಿದ್ದೇನೆ. ಇವತ್ತು ಆ ತಹಸೀಲ್ದಾರ್ ಮೂಡುಬಿದ್ರಿಯಲ್ಲಿ ಇರುವುದರಿಂದ ಆ ಜನರ ಬವಣೆ ಕಮ್ಮಿಯಾಗಿದೆ. ಆದಷ್ಟು ಕೆಲಸಗಳು ಇವತ್ತು ಮೂಡುಬಿದ್ರಿಯ ನಾಡ ಕಚೇರಿಯಲ್ಲಿ, ತಹಸೀಲ್ದಾರ್ ಕಚೇರಿಯಲ್ಲಿ ಆಗ್ತಾಯಿದೆ. ಅದೇ ರೀತಿ ರಸ್ತೆಗಳು, ಮೂಡುಬಿದ್ರಿ ಕಾರ್ಕಳ ಮೂಡುಬಿದ್ರಿ ಮಂಗಳೂರಿಗೆ ಹೋಗುವಂಥ ನ್ಯಾಷನಲ್ ಹೈವೇ ನಂಬರ್ 13 ಬಹಳ ಹದಗೆಟ್ಟು ಹೋಗಿತ್ತು. ಅದನ್ನು ಕೂಡ ಕೇಂದ್ರ ಸರ್ಕಾರದ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿ ನಮ್ಮ ಸಂಸತ್ ಸದಸ್ಯರು ವಿನಯ್ ಕುಮಾರ್ ಸೊರಕೆ ಅವರು MP ಆಗಿದ್ದರು, ಅವರ ಸಹಾಯವನ್ನು ಪಡೆದು ಆ ದಿವಸ ಫೇವರ್ ಫಿನಿಷಿಂಗ್, ಆ ರಸ್ತೆಯನ್ನು ಮರುಡಾಮರೀಕರಣ ಮಾಡುವಂಥ ಕೆಲಸ ನಾವು ಆ ಸಂದರ್ಭದಲ್ಲಿ ಮಾಡಿದೆವು. ಪುನಃ ಈಗ ಒಂದು 7-8 ವರ್ಷಗಳಾಯಿತು, ಈಗ ಪುನಃ ಡಾಮರ್ ಆಗ್ತಾ ಇದೆ ಆ ರಸ್ತೆಗೆ. ಅಲ್ಲಿ ಕೆಲವು ಬಾಟಲ್ ನೆಕ್ಸ್ ಇತ್ತು ಆ ರಸ್ತೆಯಲ್ಲಿ, ಸಮಗಾರಗುಂಡಿಯಲ್ಲಿ ಕೂಡ ಒಂದು ಬಾಟಲ್ ನೆಕ್ ಇತ್ತು, ಅದಕ್ಕೆ ಒಂದು 40 ಲಕ್ಷ ರೂಪಾಯಿಯ ಒಂದು ಬ್ರಿಡ್ಜ್ ಆಗಿ ಅಗಲೀಕರಣ ಆಗಿದೆ. ಈಗ ತೋಡಾರು ಮಸೀದಿ ಹತ್ತಿರ ಅಲ್ಲಿ ಕೂಡ ಒಂದು 60 ಲಕ್ಷ ರೂಪಾಯಿಯ ಬ್ರಿಡ್ಜ್, ಅದನ್ನು ರಸ್ತೆ ಅಗಲೀಕರಣ ಮಾಡುವಂಥ ಕೆಲಸ ಆಗ್ತಾ ಇದೆ. ಅದೇ ರೀತಿ ಕೋರ್ಟು ಮೂಡುಬಿದ್ರಿಯಲ್ಲಿ ಇವತ್ತು ತಾಲೂಕಾಗದೆ ಕೋರ್ಟ್ ಆಗಿದೆ, ಇದು ಕೂಡ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಅದೇ ರೀತಿ ಬಂಜರು ಭೂಮಿ ಅಭಿವೃದ್ಧಿ ಅಂತ ಒಂದು ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಒಂದು ದೊಡ್ಡ ಯೋಜನೆ, ಸುಮಾರು 9 ಕೋಟಿ ರೂಪಾಯಿ ಮೂಡುಬಿದ್ರಿ ಮುಲ್ಕಿ ಕ್ಷೇತ್ರಕ್ಕೆ ನಾನು ಶಾಸಕನಾದಾಗ ಬಿಡುಗಡೆ ಆಗಿದೆ. ಇದು 15 ಶಾಸಕರ ಕ್ಷೇತ್ರಕ್ಕೆ ಅಲ್ಲಿಗೂ ಕೂಡ ಬರಲಿಲ್ಲ, ನನ್ನ ಮೂಡುಬಿದ್ರಿ ಮುಲ್ಕಿ ಕ್ಷೇತ್ರಕ್ಕೆ ಮಾತ್ರ ಆ ಯೋಜನೆ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಕೃಷಿಕರಿಗೆ ಬಹಳ ಉಪಯುಕ್ತವಾದಂಥ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತಂದಿದ್ದೇವೆ. ಅದೆಷ್ಟೋ ವೆಂಟೆಡ್ ಡ್ಯಾಮ್ಗಳ ನಿರ್ಮಾಣ, ಮೂಡುಬಿದ್ರಿಯ ಕುಡಿಯುವ ನೀರಿಗಾಗಿ 4.5 ಕೋಟಿ ರೂಪಾಯಿಯ ಒಂದು ವೆಂಟೆಡ್ ಡ್ಯಾಮನ್ನು ಮಾಡಿ ಇವತ್ತು ಮೂಡುಬಿದ್ರಿಗೆ ಕುಡಿಯುವ ನೀರಿನ, ಮುಲ್ಕಿ ನಗರ ಪಂಚಾಯತಿಗೂ ಕೂಡ 4.5 ಕೋಟಿ ರೂಪಾಯಿ ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ಇವತ್ತು ಪೂರ್ತಿಯಾಗಿದೆ. ಆ ಜಲಾನಯನ ಇಲಾಖೆಯಿಂದ ಕೂಡ ನಮ್ಮ ಕಿಣ್ಣಿಗೋಳಿಗೆ ಎಲ್ಲ ಸೇರಿ ಒಂದು 10 ಕೋಟಿ ರೂಪಾಯಿ ಯೋಜನೆ, ಅದು ಕೂಡ ಇವತ್ತು ಅನುಷ್ಠಾನ ಆಗಿ ಆ ಭಾಗದ ಜನರಿಗೆ ಎರಡು ಯೋಜನೆ, ಒಂದು ಬಂಜರು ಭೂಮಿಯ ಅಭಿವೃದ್ಧಿ, ಇನ್ನೊಂದು ಜಲಾನಯನ ಅಂತ. ನನ್ನ ಕ್ಷೇತ್ರದ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ತರಬೇಕು ಎಂಬ ಪರಿಶ್ರಮದಿಂದ ನಮ್ಮ ಕ್ಷೇತ್ರಕ್ಕೆ ತರುವಂಥ ಕೆಲಸ ನಾನು ಮಾಡಿದ್ದೇನೆ. ಈಗ ನಿಮ್ಮ ಪ್ರಮುಖ ಪ್ರತಿಸ್ಪರ್ಧಿ ಯಾರು? ಇಲ್ಲಿ ಎರಡೂ ಪಕ್ಷಗಳು ಶಕ್ತಿಹೀನರು, ಅವರು ಶಕ್ತಿಹೀನರಾದ್ದರಿಂದ ಅವರು ಎರಡೂ ಜನ ಒಟ್ಟಿಗಾಗಿ ನಮ್ಮ ಮೇಲೆ ಫೈಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಂದರೆ ಎಲ್ಲಿವರೆಗೆ ಅಂದರೆ ಇಲ್ಲಿ ಅಂದರೆ ನಮ್ಮ ಹತ್ರ 18 ಗ್ರಾಮ ಪಂಚಾಯತ್ಗಳಿದೆ. ಆ 18 ಗ್ರಾಮ ಪಂಚಾಯತ್ಗಳಲ್ಲಿ ಒಂದು 10 ಪಂಚಾಯತ್ಗಳು ಕಾಂಗ್ರೆಸ್ ಪಕ್ಷದ ಪಂಚಾಯತ್ಗಳಿವೆ. ಉಳಿದ 8 ಪಂಚಾಯತ್ಗಳಲ್ಲಿ ಒಂದು ಪಂಚಾಯತ್ ಮಾತ್ರ ಜನತಾ ದಳ, ಉಳಿದ 7 ಪಂಚಾಯತ್ಗಳಲ್ಲಿ ಜನತಾ ದಳ BJP ಗ್ರಾಮ ಪಂಚಾಯತ್ಗಳು. ಇದು ಅವರ ಶಕ್ತಿಹೀನತೆಯನ್ನು ತೋರಿಸ್ತದೆ. ಅದೇ ರೀತಿ ಮೂಡುಬಿದ್ರಿಯ ಪುರಸಭೆ, ಮೂಡುಬಿದ್ರಿ ಪುರಸಭೆಯಲ್ಲಿ 23 ಸೀಟು, 23 ಸೀಟಿನಲ್ಲಿ 4 ಸೀಟು BJP, 8 ಸೀಟು ಈಗ 7 ಸೀಟು, 7 ಸೀಟು ಜನತಾ ದಳ. ಅದು ಕೂಡ ಹೊಂದಾಣಿಕೆಯಲ್ಲಿ, BJP ಜನತಾ ದಳ ಹೊಂದಾಣಿಕೆಯಲ್ಲೇ ಬಂದಿದ್ದಾರೆ ಹೊರತು ಅವರ ಸ್ವಂತ ವರ್ಚಸ್ಸಿನಿಂದ ಬರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ತನ್ನ ಸ್ವಂತ ವರ್ಚಸ್ಸಿನಿಂದ 11 ಸೀಟುಗಳನ್ನು ಮೂಡುಬಿದ್ರಿ ಪುರಸಭೆಯಲ್ಲಿ ಕೂಡ ಪಡ್ಕೊಂಡಿದೆ, ಸ್ವಂತಿಗೆಯನ್ನು ಉಳಿಸಿಕೊಂಡಿದೆ. ಇದು ಕಾಂಗ್ರೆಸ್ ಪಕ್ಷದ ಶಕ್ತಿ. ಅದೇ ರೀತಿ ಜಿಲ್ಲಾ ಪಂಚಾಯತ್ನಲ್ಲಿ ಕೂಡ 4 ಜಿಲ್ಲಾ ಪಂಚಾಯತ್ ಕ್ಷೇತ್ರ, 4ರಲ್ಲಿ 3 ಕಾಂಗ್ರೆಸ್ ಜಿಲ್ಲಾ ಪಂಚಾಯತ್, ಒಂದು ಮಾತ್ರ ನಮ್ಮ ತಪ್ಪಿನಿಂದೇ ಕೈ ತಪ್ಪಿ ಹೋಯಿತು. ಇಲ್ಲದೆ ಆ ಒಂದು ಅದನ್ನು ಕೂಡ ನಾವು ನಮ್ಮ ಕೈ ತಪ್ಪತಾ ಇರಲಿಲ್ಲ, ನಮ್ಮದೇ ಯಾವುದೋ ತಾಂತ್ರಿಕ ತಪ್ಪಿನಿಂದಾಗಿ ನಮ್ಮ ಕೈ ತಪ್ಪಿ ಹೋಯಿತು. ಇಲ್ಲದಿದ್ದರೆ 4ಕ್ಕೆ 4 ಜಿಲ್ಲಾ ಪಂಚಾಯತ್ ಕೂಡ ಕಾಂಗ್ರೆಸ್ ಪಕ್ಷದ ತೆಕ್ಕೆಯಲ್ಲಿರ್ತದೆ. ಕ್ಷೇತ್ರ ಪುನರ್ವಿಂಗಡಣೆಯಿಂದ ಕಾಂಗ್ರೆಸ್ಸಿಗೆ ಯಾವ ರೀತಿಯ ಲಾಭ ಆಗಿದೆ ಅಥವಾ ನಷ್ಟ ಆಗುವ ಸಂದರ್ಭ ಇದೆಯಾ? 40,000 ಮತದಾರರು ಇಲ್ಲಿ ಸೇರ್ಪಡೆಯಾಗಿದ್ದಾರೆ.
ಅಲ್ಲಿ ಹಿಂದೆ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದರು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 3,500 ಮತಗಳ ಅಂತರದಿಂದ ಕಾಂಗ್ರೆಸ್ ಪರಾಜಯ ಆಯಿತು, ಬಿಜೆಪಿ ಗೆದ್ದು ಬಂದಿತು. 2 ಗ್ರಾಮ ಪಂಚಾಯತ್ ಕಾಂಗ್ರೆಸ್ ಬಂತು, 7 ಗ್ರಾಮ ಪಂಚಾಯತ್ ಬಿಜೆಪಿ ಆಯಿತು. ಅದರಲ್ಲಿ ಜನತಾದಳ ಯಾವುದೇ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಕೂಡ ಅವರ ಹತ್ರ ಇರಲಿಲ್ಲ. ಬಿಜೆಪಿ ಅಲ್ಲಿ ಆ ಗ್ರಾಮ ಪಂಚಾಯತ್ನ ಸಂಖ್ಯೆಯಲ್ಲಿ ಹೆಚ್ಚಿದ್ದರೂ ಕೂಡ ಅವರ ಅಭ್ಯರ್ಥಿಯ ಈ ಸಲ ಆಯ್ಕೆಯಲ್ಲಿ ಸ್ವಲ್ಪ ಗೊಂದಲ ಆಗಿ ಭಾಳ ಬಲಹೀನರಾಗಿದ್ದಾರೆ. ಅಲ್ಲಿ ಅವರ ಬಲ ಕುಂತೈತೆ. ಆ ಎಲ್ಲ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿ ದಕ್ಕುತ್ತದೆ. ನಾನು ಮೂಡಿಬಿದಿ ಕ್ಷೇತ್ರದಿಂದ ಜನತಾದಳ ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿದ್ದೇನೆ. ಒಂದೂವರೆ ತಿಂಗಳಿಂದ ಮೂಡಿಬಿದಿ, ಮೂಲ್ಕಿ ಮತ್ತು ಸುರತ್ಕಲ್ನ ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಪ್ರಚಾರಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಬಹಳಷ್ಟು ಜನರ ಪ್ರೋತ್ಸಾಹ ನನಗೆ ಸಿಕ್ಕಿದೆ. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಕೂಡ ಜನರು ಹೇಳ್ತಾ ಇದ್ದಾರೆ. ಜನರು ನೀವು ಖಂಡಿತ ಗೆಲ್ತೀರಿ, ನಾವು ಗೆಲ್ಲಿಸುವಂಥ ಕಾರ್ಯಕ್ರಮ ಖಂಡಿತ ಮಾಡ್ತೇವೆ, ನಿಮ್ಮೊಟ್ಟಿಗೆ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ಕೊಂಡು ತುಂಬ ಕಾರ್ಯಕರ್ತರು ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲಿ ಕೂಡ ನಾನು ಮೂಡಿಬಿದಿ ಮುಲ್ಕಿಯಲ್ಲಿ ಬೇಕಾದಷ್ಟು ಮೂಲಭೂತ ಸೌಕರ್ಯ ಏನಾಗಬೇಕು ಮಕ್ಕಳು ಜನರಿಗೆ ಅದನ್ನು ನಾನು ಮಾಡಿಸಿಕೊಟ್ಟಿದ್ದೇನೆ. ನೀರು, ಕುಡಿಯುವ ನೀರು ಅಥವಾ ವಿದ್ಯಾಸಂಸ್ಥೆಗಳು, ರೋಡ್ಸು, ವೆಂಟೆಡ್ ಡ್ಯಾಮ್ಸು, ಅಲ್ಪಸಂಖ್ಯಾತರಿಗೆ ಮತ್ತು ದಲಿತ ವರ್ಗಕ್ಕೆ, ಹಿಂದುಳಿದ ವರ್ಗದವರಿಗೆ, ಮಹಿಳೆಯರಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ಸ್ಪಂದಿಸಿ ಅವರಿಗೆ ಬೇಕಾದ ಕೆಲಸಗಳನ್ನು ಮಾಡಿದ್ರಿಂದಾಗಿ ನನಗೆ ಮೂಡಿಬಿದಿ ಮುಲ್ಕಿ ಕ್ಷೇತ್ರದಲ್ಲಿ ಜನರು ಭಾಳಷ್ಟು ಮುತುವರ್ಜಿಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಅದರೊಟ್ಟಿಗೆ ಹೊಸ ಏರಿಯಾ ಸುರತ್ಕಲ್, ಆ ಹೊಸ ಏರಿಯಾ ಅಂತ ನನಗೆ ಕಂಡಿದ್ರು ಕೂಡ ಆ ಜನರಿಗೆ ನಾನು ಹೊಸ ಬಲ್ಲ. ನೀವು ಖಂಡಿತ ನಮಗೆ ಎಲ್ಲ ಪರಿಚಯಿಸ್ತ್ರಿ, ನೀವು ಖಂಡಿತ ಇಲ್ಲಿ ನಿಂತದ್ದು ಭಾಳ ಒಳ್ಳೆಯದಾಯ್ತು ಅಂತ ಹೇಳುವಂಥ ಭಾವನೆ ಅವ್ರು ಹೇಳಿದ್ರಿಂದಾಗಿ ನನಗೆ ಈ ಸತಿ ಗೆಲ್ತೇನೆ ಅಂತ ಹೇಳುವಂಥ ಧೈರ್ಯ ನನಗೆ ಬಂದಿದೆ. ನಿಮಗೆ ಬಹಳಷ್ಟು ಜೋರಾದ ಒಂದು ಪ್ರತಿಸ್ಪರ್ಧೆಯನ್ನು ನೀಡುವಂಥ ಅಭ್ಯರ್ಥಿ ಯಾರು ಅದರಲ್ಲಿ? ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಕಡೆಗಳಲ್ಲಿ ಬಿಜೆಪಿ ಬಂದಿದೆ, ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಇದೆ. ಆ ದಿನಾಗಿ ಇಡೀ ಕ್ಷೇತ್ರದಲ್ಲಿ ಅವರಿಬ್ಬರು ನನಗೆ ಏನು ವಿರೋಧಗಳಿಲ್ಲ, ಅರ್ಧರ್ಧ ರೀತಿಯಲ್ಲಿ ಬಂದಿದ್ದಾರೆ. ಹೋದಡೆ ಎಲ್ಲ ಬಿಜೆಪಿಯವರು, ಕಾಂಗ್ರೆಸ್ ಅವರು ದೇವೇಗೌಡ ಮತ್ತು ಕುಮಾರಸ್ವಾಮಿಗೆ ಒಂದೇ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. 20 ತಿಂಗಳು ಸರ್ಕಾರ ನಡೆಸಿದ್ರು, 20 ತಿಂಗಳು ಬಿಜೆಪಿಗೆ ಸರ್ಕಾರ ನಡೆಸಲಿಕ್ಕೆ ಬಿಡಲಿಲ್ಲ ಅಂತ. ಇದನ್ನು ನೀವು ಹೇಗೆ ಡಿಪೆಂಡ್ ಮಾಡ್ತೀರಿ ನಿಮ್ಮ ಮತದಾರರು ನಿಮ್ಮ ಹತ್ರ ಕೇಳಿದಾಗ? ಮತದಾರ ಈ ಬಗ್ಗೆ ನನ್ನಲ್ಲಿ ಇಷ್ಟವರೆಗೆ ಪ್ರಶ್ನೆ ಮಾಡಿಯೇ ಇಲ್ಲ, ಯಾವ ಕಡೆಯಲ್ಲಿ ಮಾಡಿಲ್ಲ. ಆದರೂ ಕೂಡ ಕಾಂಗ್ರೆಸ್ನವರು ಕೂಡ ನಮಗೆ ದ್ರೋಹ ಮಾಡಿದ್ದಾರೆ, ಬಿಜೆಪಿಯವರು ಕೂಡ ನಮಗೆ ದ್ರೋಹ ಮಾಡಿದ್ದಾರೆ. ಅವರಿಬ್ಬರ ದ್ರೋಹಕ್ಕೆ ಇವರು ಕೂಡ ದ್ರೋಹ ಮಾಡಿರ್ಬೋದು. ಕಾಂಗ್ರೆಸ್ನವರು ನಮ್ಮೊಟ್ಟಿಗೆ ಇದ್ದುಕೊಂಡು ನಮ್ಮನ್ನು ಕಂಪ್ಲೀಟ್ ನಿರ್ಣಾಮ ಮಾಡಲಿಕ್ಕೆ ತಯಾರು ಮಾಡಿದವರು ಕಾಂಗ್ರೆಸ್ನವರು. ಅದರಿಂದಾಗಿ ಅವರು ಕುಮಾರಸ್ವಾಮಿ ದೇವೇಗೌಡನ್ನು ಬೈಯುವಂಥ ಪ್ರಶ್ನೆ ಇಲ್ಲ. ಒಂದು ಕಡೆಯಿಂದ ಬಿಜೆಪಿಯವರು ನಮ್ಮೊಟ್ಟಿಗೆ ಸರ್ಕಾರ ಮಾಡಿದ್ದು ಹೌದು, ಒಳ್ಳೆ ರೀತಿಯಿಂದ ಸರ್ಕಾರ ನಡೀತಾ ಹೋಗ್ತಾ ಇತ್ತು. ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ಬ ರಾಮುಲ್ ಅಂತೇಳಿ ಬಿಜೆಪಿಯವ ಮುಖ್ಯಮಂತ್ರಿ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕ್ತಾನೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಬೇರೊಂದುಂಟ? ಇನ್ನೊಂದು, ಅವರೊಳಗೆ ಇಬ್ಬರೊಳಗೆ ಮಾತುಕತೆ ನಡೆದದ್ದು ಯಾರೊಳಗೆ? ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನಿಗೆ. ಪಕ್ಷದಲ್ಲಿ ಏನು ನಡೆದಿಲ್ಲ. ನಾನು ಕೂಡ ರಾಜ್ಯದ ಹಿರಿಯ ರಾಜ್ಯಾಧ್ಯಕ್ಷ, ನಮ್ಮನ್ನೆಲ್ಲ ಕರೆದು ಈ ರೀತಿ ನಾವು ಕಾಂಪ್ರಮೈಸ್ ಮಾಡಿಕೊಂಡಿದ್ದೇವೆ ಅಂತ ಹೇಳುವಂಥ ಮಾತನ್ನೇ ನಮ್ಮಲ್ಲಿ ಆಡಿಲ್ಲ. ಒಂದು ಇನ್ನೊಂದು ಏನಂತೇಳಿದರೆ, ಅವರು ಹೇಳೋದು ನಾವು ಕೇಳಿದ್ದು, ಯಡಿಯೂರಪ್ಪನವರು ಹೇಳೋದು 3ನೇ ತಾರೀಕಿಗೆ ಅಧಿಕಾರ ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಯಡಿಯೂರಪ್ಪನವರು ಸಿಕ್ಕಿದಲ್ಲೆಲ್ಲ ಪ್ರಚಾರ ಮಾಡ್ತಾ ಬಂದರು. ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳ್ಕೊಂಡು ಬಂದರು. ನಂತರ 3ನೇ ತಾರೀಕುವರೆಗೆ ಕೂಡ ವೆಯ್ಟ್ ಮಾಡಿಲ್ಲ, 27ಕ್ಕೆ 26ಕ್ಕೆ ಏನೋ ಹೋಗಿ ಇಡೀ ನಾವು ಜನತಾದಳದ ಸರ್ಕಾರಕ್ಕೆ ನಮ್ಮ ಬಿಜೆಪಿಯವರು ಏನು ಅಧಿಕಾರವನ್ನು ಹಿಂತೆಗೊಂಡಿದ್ದೇವೆ ಅಂತ ಹೇಳಿಕೊಂಡು ಹೇಳಿಬಿಟ್ರು. ಹಾಗಾದರೆ 3ನೇ ತಾರೀಕುವರೆಗೆ ವೆಯ್ಟ್ ಮಾಡ್ಬೋದಿತ್ತಲ್ಲ, ಅವರಿಗೆ ಯಾಕೆ ಮುಂಚೆ ಅವರು ರಾಜೀನಾಮೆ ಕೊಟ್ಟರು? ಈ ರೀತಿ ಅನ್ಯಾಯ ತೊಂದರೆಗಳು 3 ಪಕ್ಷದಿಂದಲೇ ಸಾಗಿದೆ, ಬಿಜೆಪಿಯಿಂದ ಸಾಗಿದೆ, ಕಾಂಗ್ರೆಸ್ಸಿಂದ ಸಾಗಿದೆ, ಜನತಾದಳದಿಂದಲೂ ಆಗಿರ್ಬೋದು. ಯಾಕಂದರೆ ನಾವು ಪಕ್ಷದ ನಮ್ಮನ್ನೆಲ್ಲ ಕರೆದು ಇವರು ಮಾತುಕತೆ ನಡೆಸಿಲ್ಲ. ಒಂದು 2 ಬಾರಿ ನೀವು ಮಿನಿಸ್ಟರ್ ಕೂಡ ಆಗಿದ್ದೀರಾ. ಕಳೆದ ಬಾರಿ ಎಲೆಕ್ಷನ್ನಲ್ಲಿ ನೀವು ಸೋತಾಗ ನಿಮಗೆ ಹೇಗನ್ನಿಸ್ತು ಮತ್ತು ಆ ಸಮಯವನ್ನು ನೀವು ಹೇಗೆ ಕಳೀತಿದ್ರಿ? ನಾನು 7 ಬಾರಿ ಮೂಡಿಬಿದಿ ಕ್ಷೇತ್ರದಿಂದ ಜನತಾದಳದ ಅಭ್ಯರ್ಥಿಯಾಗಿಯೇ ನಿಂತಿದ್ದೇನೆ. ನಾನು ಸುರು ಸಂಸ್ಥಾ ಕಾಂಗ್ರೆಸ್ ಅಂತ ಇತ್ತು ಹೆಸರು, ಜನತಾ ಪಕ್ಷ ಅಂತ ಹೆಸರು ಬಂತು.
ಸಂಯುಕ್ತ ಜನತಾ ದಳ ಅಂತ ಹೆಸರು ಬಂತು, ಜನತಾ ದಳ ಅಂತ ಹೆಸರು ಬಂತು. ನಾನು ಅದೇ ಒಂದು ಪಕ್ಷ ಬಿಟ್ಟರೆ ಬೇರೊಂದು ಪಕ್ಷಕ್ಕೆ ನಾನು ಸೇರಲಿಲ್ಲ. ನಾನು ಕೆಲವು ಬಾರಿ ಗೆದ್ದಿದ್ದೇನೆ, ಕೆಲವು ಬಾರಿ ಸೋತಿದ್ದೇನೆ. ಗೆದ್ದ ಸಂದರ್ಭದಲ್ಲಿ ಜನಗಳಿಗೆ ಬೇಕಾಗಿರುವಂಥ ಒಳ್ಳೆಯ ಕೆಲಸಗಳನ್ನು ನಾನು ಮಾಡಿದ್ದೇನೆ, ಜನಗಳನ್ನು ಸ್ಪಂದಿಸಿದ್ದೇನೆ, ಅವರ ಮೂಲಭೂತ ಸೌಕರ್ಯ ಏನಾಗಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದೇನೆ ಜನರಿಗೆ. ಆದರೆ ಸೋತಾಗ ನಾನು ಸೋತಿದ್ದೇನೆ ಅಂತ ಹೇಳಿಕೊಂಡು ಮನೆಯಲ್ಲಿ ಕೂರಿಲ್ಲ. ರಾಜಕೀಯವಾಗಿ ನನ್ನ ಮನೆಗೆ ಯಾರು ಬರ್ತಾರೆ ಅವನಿಗೆ ಏನು ಕೆಲಸ ಆಗಬೇಕು, ನನ್ನಿಂದಾಗುವಂಥ ಕೆಲಸಗಳನ್ನು ಅಧಿಕಾರಿಗಳ ಮುಖೇನ ಸರ್ಕಾರದ ಮುಖೇನ ನಾನು ಮಾಡ್ತಾ ಇದ್ದದ್ರಿಂದಾಗಿ ನಾನು ಸೋತದ್ದು ಗೆದ್ದದ್ದು ಒಂದೇ ಲೆಕ್ಕ ನಾನು ಎಣಿಸಿಕೊಂಡಿದ್ದೇನೆ ಹೊರತು ಸೋತಾಗ ಸಹ ನಾನು ಕುಗ್ಗಲಿಲ್ಲ, ಗೆದ್ದಾಗ ಏನು ಹೆಗ್ಲಿಲ್ಲ. ಆದ್ದರಿಂದಾಗಿ ನನಗೇನದು ಸೋತದ್ದು ಗೆದ್ದದ್ದು ಏನು ತೊಂದರೆ ಆಗಿಲ್ಲ. ಜನರನ್ನು ನಾನು ಇಷ್ಟು 36 ವರ್ಷಗಳಿಂದ ಜನರ ಸೇವೆಯನ್ನು ನಾನು ಈಗಲೇ ಮಾಡ್ತಾ ಇದ್ದೇನೆ. ಸೋತರು ಮಾಡಿದ್ದೇನೆ, ಗೆದ್ದರು ಮಾಡಿದ್ದೇನೆ. ಜನತಾ ದಳ ಜಾತ್ಯತೀತ ಕರ್ನಾಟಕದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇದರ ಭವಿಷ್ಯ ಹೇಗೆ ರೂಪಿತಗೊಳ್ಬಹುದು ಅಂತ ಹೇಳ್ಬೋದಾ ಈ ಚುನಾವಣೆಯ ನಂತರ? ಚುನಾವಣೆ ನಂತರ ನಮ್ಮ ಪಕ್ಷ ಒಳ್ಳೆಯದಾಗ್ತದೆ ಹೊರತು ಹಾಳಾಗೋದಿಲ್ಲ. ಯಾಕಂತೇಳಿದರೆ ನಮ್ಮ ಪಕ್ಷದಿಂದ ಕೆಲವೊಬ್ಬರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳೋದು. ಈಗ ಕಾಂಗ್ರೆಸ್ಗೂ ಸೇರಿದ್ದಾರೆ, ಬಿ ಜೆ ಪಿಗೂ ಸೇರಿದ್ದಾರೆ. ಈಗ ಬಿ ಜೆ ಪಿಯವರು ನಮಗೂ ಸೇರಿದ್ದಾರೆ, ಕಾಂಗ್ರೆಸ್ ಅವರು ನಮಗೂ ಸೇರಿದ್ದಾರೆ. ಹಳೆ ಮುಖ ಹೋಗಿದೆ, ಹೊಸ ಮುಖಗಳು ಬಂದಿದೆ. ಅದೇ ನಮ್ಮದೇನು ಹಾಳಾಗಲಿಕ್ಕೆ ಹಾಳಾಗುವಂಥ ಸಂದರ್ಭವಿಲ್ಲ, ಪಕ್ಷ ಇನ್ನೂ ಗಟ್ಟಿಯಾಗ್ತದೆ. ಈ ಬಾರಿ ಕರ್ನಾಟಕದಲ್ಲಿ ಎರಡಂತೂ ಸ್ಪಷ್ಟ. ಒಂದು, ಪ್ರಥಮ ಬಾರಿಗೆ ಮೂಡುಬಿದ್ರಿ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯ ಗೆಲುವು. ಎರಡನೇದಾಗಿ ಪರಿಪೂರ್ಣ ಸಂಪೂರ್ಣ ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪರವರ ಮುಖ್ಯಮಂತ್ರಿ ಸ್ಥಾನ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮೂಡುಬಿದ್ರಿಯಲ್ಲಿ ಅಂತೂ ಉತ್ತಮವಾದಂಥ ವಾತಾವರಣ ಭಾರತೀಯ ಜನತಾ ಪಾರ್ಟಿಗೆ ದಿನೇ ದಿನೇ ಬರ್ತಾ ಇದೆ. ಸಾವಿರಾರು ಕಾರ್ಯಕರ್ತರು ಅಭಿವೃದ್ಧಿ ಮತ್ತು ಹಿಂದುತ್ವದ ನೆಲೆಯಲ್ಲಿ ಮತಯಾಚನೆ ಮಾಡ್ತಾರೆ. ಅಂತೂ ಹಿಂದುತ್ವದ ವಿಚಾರ ದೃಷ್ಟಿಯಲ್ಲಿ ಬೇರೆಯವರಿಗೆ ಅನ್ಯಾಯ ಮಾಡುವ ದೃಷ್ಟಿ ಹಿಂದೂಗಳಿಗಿಲ್ಲ. ಭಾರತದ ಮುಖ್ಯವಾಹಿನಿಯಲ್ಲಿ ಭಾರತೀಯತೆಯನ್ನು ಯಾರು ಒಪ್ಪಿಕೊಳ್ತಾರೆ ಅವರನ್ನು ನಾವು ಒಪ್ಪಿಕೊಳ್ತೇವೆ. ನಮ್ಮದು ಎಜೆಂಡನೇ ಅದೇ. ಎರಡನೇದಾಗಿ ಅಭಿವೃದ್ಧಿ ದೃಷ್ಟಿಯಲ್ಲಿ ನಮ್ಮೆದುರು ನಿಂತಹ ಅಭ್ಯರ್ಥಿಗಳು ಇಬ್ಬರಿಗೆ ಅಧಿಕಾರ ಸಿಕ್ಕಿದೆ, ಕೆಂಪ್ಲೈಟ್ ಕಾರ್ ಸಿಕ್ಕಿದೆ, ಎಷ್ಟು ಅಭಿವೃದ್ಧಿ ಆಗಿದೆ. ನಮ್ಮದು ಸಮಗ್ರ ಅಭಿವೃದ್ಧಿ, ಅವ್ರದ್ದು ಯಾವ ಥರದ ಅಭಿವೃದ್ಧಿ? ಕಾಂಗ್ರೆಸ್ನವರಿಗೆ ಒಂದು ಕೇಳ್ತೇನೆ, ನಾವು ಅವ್ರದ್ದು ಎಲ್ಲ ವಿಚಾರ ಮುಂಚೆ ನೋಡಿದ್ದೇವೆ. ಈ ರಾಜ್ಯ, ಈ ರಾಷ್ಟ್ರ, ಈ ಗ್ರಾಮ ಮಟ್ಟದ ನೀರಿನ ಸಮಸ್ಯೆ, ಡ್ರೈನೇಜ್ನ ಸಮಸ್ಯೆ, ಸೈಟಿನ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳು, ಮೂಲಭೂತ ಸೌಲಭ್ಯಗಳಿಗೆ ವಂಚನೆ, ಇದಕ್ಕೆಲ್ಲ ಕಾರಣ ಯಾರು? ಯಾರು ಆಡಳಿತ ಮಾಡಿದ್ದಾರೆ? 64 ವರ್ಷದ ಚರಿತ್ರೆಯಲ್ಲಿ ಹೆಚ್ಚು ಕಡಿಮೆ 50-55 ವರ್ಷ ಒಂದೇ ಪಕ್ಷ ರಾಷ್ಟ್ರ ಮತ್ತು ರಾಜ್ಯವನ್ನು ಆಳಿದ ಸ್ವಾಮಿ. ಒಂದು, ಕರಪ್ಷನ್. ಯಾವ ಥರದ ಕರಪ್ಷನ್? ಜನಸಾಮಾನ್ಯರು ತಾಲೂಕು ಆಫೀಸಿನ ಮತ್ತು ಯಾವುದೇ ಆಫೀಸಿನ ಹತ್ತಿರ ಹೋಗುವಾಗಿಲ್ಲ. ಒಂದು ದೃಷ್ಟಿಯಲ್ಲಿ ಅಭಿವೃದ್ಧಿ ದೃಷ್ಟಿಯಲ್ಲಿ ಎಷ್ಟೋ ಕೆಲಸಗಳಾಗಬೇಕು. ಜೆ ಡಿ ಎಸ್ನವರಿಗೇನು ಅಧಿಕಾರ ಸಿಗಲಿಲ್ವಾ? ಜೆ ಡಿ ಎಸ್ನವರ ವಿಚಾರ ಮಾತಾಡಲಿಕ್ಕೆ ನಮಗೆ ಇಚ್ಛೆ ಇಲ್ಲ. ಯಾಕೆಂಥೇಳಿದರೆ ಅದು ಮುಗಿದ ಕತೆ. ರಾಜ್ಯ ಮಟ್ಟದಲ್ಲಿಯೂ ಇಲ್ಲಿಯ ನಮ್ಮ ಅಭ್ಯರ್ಥಿಯ ವಿಚಾರದಲ್ಲಿ ಮೋಸ ಮಾಡಿದ್ದಾರೆ. ವಚನ ಭ್ರಷ್ಟತೆಯಲ್ಲಿ ಅವರು ಸ್ಪಷ್ಟವಾಗಿ ಜನಗಳಿಂದ ಧೂಳಿಪಟ ತಿರಸ್ಕರಿಸಲ್ಪಡ್ತಾ ಇದ್ದಾರೆ. ಕೇಳಿಕ್ಕೆ ಬೇರೆ ಏನಾದರೂ ಕೇಳಲಿಕ್ಕೆ ಉಂಟಾ? ಹೌದು, ಈಗ ನಿಮ್ಮ ಪಕ್ಷದೊಳಗೆ ಅಂದರೆ ಸತೀಶ್ ಭಟ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವರು ಬಂಡಾಯ ಅಭ್ಯರ್ಥಿ ನಿಲ್ತಾರೆ ಅಂತ ಹೇಳಿದರು, ಅವರಿಂದ ನಿಮ್ಮ ಪಕ್ಷಕ್ಕೆ ಎಷ್ಟು ನಷ್ಟ ಉಂಟು ಈಗ ಈ ಎಲೆಕ್ಷನ್ನಲ್ಲಿ? ಇಲ್ಲ, ಸತೀಶ್ ಭಟ್ರು ನಮ್ಮ ಸಹೋದರ ಮಿತ್ರರು, ನಮ್ಮ ಆತ್ಮೀಯರು, ಅವರಿಂದೇನು ನಮಗೆ ತೊಂದರೆ ಆಗ್ತಾ ಇಲ್ಲ. ನೀವು ಅಭ್ಯರ್ಥಿಯಾಗಿ ನಿಲ್ಲುವುದಕ್ಕಿಂತ ಮುಂಚೆ ಈ ಮೂಡುಬಿದ್ರಿ ಕ್ಷೇತ್ರದಲ್ಲಿ ಯಾವ ಥರದಲ್ಲಿ ನೀವು ಜನರ ಸೇವೆಯನ್ನು ಮಾಡ್ತಾ ಇದ್ದೀರಾ? ಈ ಚುನಾವಣೆ ಅಂದರೆ ಆ ನನ್ನ ಎದುರು ನಿಂತಿದ್ದಾರಲ್ವ ಇಬ್ಬರು, ಅವರಿಗೆ ಮಾತ್ರ ಹೊಸ್ತು. ಅವರು ಯಾಕೆಂದರೆ ನಾನೊಂದು ಹೇಳ್ತೇನೆ, ಅವರು ಸ್ವಿಚ್ ಆಫ್ ಲೀಡರ್ಸ್ ಅಂತ ಹೇಳ್ತೇನೆ. 17ನೇ ತಾರೀಕಿಗೆ ಸ್ವಿಚ್ ಆಫ್ ಮಾಡಿದರೆ ನಾನು 9 ಗಂಟೆ ನಂತರ, ಇನ್ನೂ ಸ್ವಿಚ್ ಆನ್ ಆಗೋದು 5 ವರ್ಷದ ನಂತರವೇ ಅವರು ಜನಗಳಿಗೆ ಸಿಗುವುದಿಲ್ಲ. ಈಗ ಕೈ ಕಾಲು ಅದು ಎಲ್ಲ ಹಿಡಿತಾರೆ. ನಮ್ದು ಹಾಗೆಲ್ಲ, ನಮ್ಮದು ಹಾಬಿ
ನಂದೇನಂದರೆ ಒಂದು ಹಾಬಿ ಏನಂದರೆ ಜನಗಳಿಗೆ ಸಿಗೋದು, ಬಡವರಿಗೆ ಸಹಾಯ ಮಾಡೋದು, ಅದು ನಂದು ನಮ್ಮದು ಭಾಳ ಒಂದು ಇದು. ಯುವಕರಿಗೆ ಒಟ್ಟಿಗೆ ಬೆರೆಯೋದು 24 hours ನಂದು ಚುನಾವಣೆ ಇದ್ದಾಗೇನೆ 24 hours 364 days ಸಿಡಿಲಿರಲಿ ಮಳೆ ಇರಲಿ ಏನು, ಹಳ್ಳಿ ಹಳ್ಳಿ ಭಾಗದಿಂದ ಸುರಿಗೆ ಸಿಡಿಲು ಬಡಿಲಿ ಸುಸೈಡ್ ಆಗಲಿ ತೊಂದರೆ ಆಗಲಿ ದೇವರದಿಂದ ವಿಶ್ವಾಸದಲ್ಲಿ ಸುರುವಿಗೆ ಫೋನ್ ಬರೋದು ಜಗದೀಶ್ ಅಧಿಕಾರಿಗೆ. ನಾವು ಸ್ಪಂದಿಸ್ತೇವೆ, ಬಡವರಿಗೆ ನಾವು ಪ್ರಧಾನ ಆದ್ಯತೆ, ಮನುಷ್ಯರು ಎಲ್ಲರೂ ಅಭಿವೃದ್ಧಿ. ಮತ್ತೊಂದು ದತ್ತು ಸ್ವೀಕಾರದ ಮುಖೇನ ಬಿ ಎಸ್ ಯಡಿಯೂರಪ್ಪನವರು ಖಂಡಿತ ಈ ಭಾಗದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಆಗ್ತದೆ. ವಿನ್ ಆಗಿ ಬಂದರೆ ನೀವು ಮೂಡುಬಿದ್ರಿ ಕ್ಷೇತ್ರಕ್ಕಾಗಿ ಮಾಡುವಂತಹ ಪ್ರಥಮ ಕೆಲಸ ಎಂಥದ್ದು? ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಸಮಗ್ರ ಅಭಿವೃದ್ಧಿ ಎಲ್ಲ ಬಂತಂದರೆ ಅದು ಇದು ಅಂತಲ್ಲ, ಅದೇ ಎಲ್ಲ ಬಂತು ಸಮಗ್ರವಾದ ಅಭಿವೃದ್ಧಿ. ಈ ಈ ಭೌಗೋಳಿಕವಾಗಿರತಕ್ಕಂಥ ಈ ಕ್ಷೇತ್ರ ಮಾನಸಿಕವಾಗಿಯೂ ಜನಗಳು ನೆಮ್ಮದಿ ಇರಬೇಕು, ದೈಹಿಕವಾಗಿ ಆರೋಗ್ಯಕರವಾದಂಥ ಅಧಿಕಾರವನ್ನು ಕೊಡಬೇಕು. ಸಮಗ್ರ ಅಭಿವೃದ್ಧಿ ಅಂದರೆ ಸಾಧಾರಣದ ಮಟ್ಟಿಗೆ ಹೇಳ್ತೇನೆ, ಅಷ್ಟು ಹಾಳು ಮಾಡಿ ಹಾಕಿದ್ದಾರೆ ಇಲ್ಲಿ ಮುಂಚೆ ಆಡಳಿತ ಮೊದಲು ಕೆಲವು ವರ್ಷ ಬೇಕಾದಿದ್ದು ರಿಪೇರಿ ಮಾಡಲಿಕ್ಕೆ. ಪಾರ್ಟಿ ಮುಖ್ಯಲ್ಲಿ ನಾನು ನಿಮಿತ್ತ ಮಾತ್ರ, ಕಾರ್ಯಕರ್ತರು ಇವರೇ ಶಾಸಕರಾಗುವಾಗ, ನಾನು ಶಾಸಕರಾದರೆ ಇಲ್ಲಿ ಆ ಕಾರ್ಯಕರ್ತರು ಜನಸಾಮಾನ್ಯರು ಶಾಸಕರಾಗದೆ ನನ್ನ ಭಾವನೆ. ನಾನು ನಾಯಕನಂತ ಒಪ್ಪಿಕೊಳ್ಳೋದಿಲ್ಲ, ನನ್ನಂತ ಸಾರಂತ ಕರಿಬೇಡಿ ಅಂತ ಹೇಳ್ತೇನೆ. ನಾವು ಸೇವಕರು ಸ್ವಾಮಿ, ನಾವು ನಾಯಕರಲ್ಲ, ನಾವು ಸೇವಕರು. ನಮ್ಮನ್ನು ಓಟು ಕಟ್ಟು ಕಳಿಸೋದು ಸೇವೆ ಮಾಡಲಿಕ್ಕೆ ಜನಗಳೇ, ಎ ಸಿ ರೂಮಲ್ಲಿ ಕೂರ್ಲಿಕ್ಕೆಲ್ಲ, ಇಬ್ಬರು ಈ ರೂಮಲ್ಲಿ ಇಬ್ಬರು ಅಭ್ಯರ್ಥಿಗಳು ಚಾಲೆಂಜ್ ಮಾಡಲಿ ನಮ್ಮ ಹತ್ರ. ಎಷ್ಟಕ್ಕೆಲ್ಲ ಕೆಲಸ ಮಾಡಿ ನಾವು ಒಂದೇ ಭಾಗದಲ್ಲಿ ನಿಂತಿದ್ದೇವೆ, ಮೂಡುಶೆಡ್ಡೆ ಮೂಡುಬಿದ್ರಿ ಮುಲ್ಕಿ ಒಂದೇ ಭಾಗದಲ್ಲಿ ನಿಂತಿದ್ದೇವೆ. ಎಷ್ಟೆಲ್ಲ ಕೆಲಸ ಆಗಿದೆ, ಸುಖಾನಂದ ಶೆಟ್ಟಿಯ ಕೊಲೆಯ ವಿಚಾರ ನಮಗೆ ಒಂದು ಈಗ ಡಯಾಸ್ ಸಿಕ್ಕಿದೆ, ಮಾತಾಡಲಿಕ್ಕೆ ವೇದಿಕೆ ಸಿಕ್ಕಿದೆ. ದಿವಂಗತ ಸುಖಾನಂದ ಶೆಟ್ಟಿಯವರದು ಏನಾಯಿತು? ನಾನು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಮುಖ, ಬ್ಲಾಕ್ ಕಾಂಗ್ರೆಸ್ ಅಂದರೆ ಪಕ್ಷದಲ್ಲಿ ದೊಡ್ಡ ಹುದ್ದೆ ಅದು ಕ್ಷೇತ್ರದಲ್ಲಿ, ಅವರ ಮಕ್ಕಳು ಆ ದಿವಂಗತ ಸುಖಾನಂದ ಶೆಟ್ಟಿಯನ್ನು ಮತ್ತು ಇಬ್ಬರದು ಕೊಲೆ ಆಯಿತು, ಪೊಲೀಸ್ನವರು ಉಂಡಾಕುವ ಏನು ವಿಚಾರ ಇತ್ತಲ್ಲಿ? ಇದನ್ನು ಬಿಡುವುದಿಲ್ಲ, ಇದನ್ನು ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ನೆನೆದೆ. ಸಿ ಓ ಡಿ 5 ವರ್ಷದ ನಂತರ 4 ವರ್ಷದಲ್ಲಿ ಯಾವತ್ತು ತೆಗೆಯುವ ಈಗ ನಮಗೆ ಸಂದರ್ಭ ಸಿಕ್ಕಿದೆ, ನಾವು ಶಕ್ತಿ ಬರಲಿ ಅದನ್ನು ವಿಧಾನಸಭೆಯಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ಮಂಪರ ಪರೀಕ್ಷೆಯಲ್ಲಿ ರಿಲೀಸ್ ಮಾಡಿದರೆ ಗೊತ್ತಾಗ್ತದೆ ಇದರಲ್ಲಿ ಕೈವಾಡ ಯಾರ್ದು ಉಂಟು, ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರ ಕೈವಾಡ ಉಂಟು ಇದರಲ್ಲಿ, ಅವರದೇ ಧೈರ್ಯ ಅಲ್ಲ. ಇದು ಎಲ್ಲ ಕಡೆ ಹೇಳ್ತೇವೆ, ಎಲ್ಲ ಡಯಾಸಲ್ಲಿ ಹೇಳ್ತೇವೆ ನಾವು.